ತುಮಕೂರು ನಗರಪಾಲಿಕೆ ಕಸ ಸಂಗ್ರಹಿಸುವ ಮಿನಿ ಟಿಪ್ಪರ್ ಖರೀದಿಯಲ್ಲಿ ಲಕ್ಷಾಂತರ ರೂಪಾಯಿ ಹಗರಣ ನಡೆದಿದೆ ಎಂಬ ಆರೋಪ ಪಾಲಿಕೆ ಅಂಗಳದಲ್ಲಿ ಸದ್ದು ಮಾಡಿದೆ. ಈ ಬಗ್ಗೆ ಪಾಲಿಕೆಯ ಚುನಾಯಿತ ಪ್ರತಿನಿಧಿಗಳ ಪ್ರತಿಕ್ರಿಯೆ ಏನು? ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ತುಮಕೂರು ನಗರಪಾಲಿಕೆ ಕಳೆದ ಏಪ್ರಿಲ್ ಮೇ ತಿಂಗಳಲ್ಲಿ 93 ಮಿನಿ ಟಿಪ್ಪರ್ ಖರೀದಿ ಮಾಡಿತ್ತು. ನಿಯಮ ಉಲ್ಲಂಘನೆ ಮಾಡಿ ಖರೀದಿಸಲಾಗಿದೆ. ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದೆ ಎಂದು ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಅಧ್ಯಕ್ಷ ಜಿಎಸ್ ಬಸವರಾಜ್ ಆರೋಪ ಮಾಡಿದ್ದಾರೆ. ಹೇಳಿದ ಸರಿ ಇದೆ, ತನಿಖೆ ಆಗಬೇಕಾಗುತ್ತೆ. ಎಲ್ಲ ಜೊತೆ ಜನಪ್ರತಿ ನಾನು ಬೆಳಗ್ಗೆ ಇದರ ಬಗ್ಗೆ ಒಬ್ಬ ಕಾರ್ಪೊರೇಟರ್ ಅತ್ತನ್ನ ಮಾತನಾಡಿದ್ದೀನಿ. ನೇಸ ಮಾತನಾಡಿದಾಗ ಹೌದೋಣ ಆಗೋಗಿದೆ, ಯಾಕಮ್ಮ ಕೇಳ್ತಿಲ್ಲ ಅಂದ್ರೆ ಕೇಳಬೇಕಾಗಿತ್ತು, ಕೇಳ್ತೀವಿ. ಮೊನ್ನೆ ಮೀಟಿಂಗ್ ಅಲ್ಲಿ ಬೈಕಾಟ್ ಮಾಡಿ ಹೊರಗಡೆ ಬಂದ್ಬಿಟ್ವಿ, ಕೇಳಕ್ಕಾಗಲಿಲ್ಲ. ಜನರಲ್ ಬಾಡಿನಲ್ಲಿ ಕೇಳಕ್ಕಾಗಲಿಲ್ಲ. ಇದು ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಟೆಂಡರ್ ಅನುಮೋದನೆಗೆ ಜಿಲ್ಲಾಧಿಕಾರಿಗಳು ಕೂಡ ಅನುಮೋದನೆ ಕೊಟ್ಟಿದ್ದಾರೆ. ಈ ಟೆಂಡರ್ ಅನ್ನು ಡಿಎಂಎ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವರು ಕೂಡ ಅನುಮೋದನೆ ಕೊಟ್ಟಿದ್ದಾರೆ. ಅನುಮೋದನೆ ತಗೊಳ್ಳೋವರೆಗೂ ಇದೇನು ಟ್ಯಾಂಪರ್ ಆಗಿಲ್ಲ. ಹಾಗಾಗಿ ನಿಮ್ಮ ಮುಖಾಂತರ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ. ಅವರು ಇದನ್ನು ಟೆಂಡರ್ ಅನ್ನು ಅಪ್ರೂವಲ್ ಮಾಡೋದ್ರಿಂದ ಅವರ ಕೊರಳಿಗೆ ಸುತ್ತಕೊಳ್ಳೋಕೆ ಮುಂಚೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು. ಮತ್ತು ಯಾರ್ಯಾರು ತಪ್ಪಿತಸ್ತಿದ್ದಾರೆ ಅವ್ರನ್ನೆಲ್ಲವೂ ಕೂಡ ಸಿವಿಯರ್ ಪನಿಷ್ಮೆಂಟ್ ಕೊಡಬೇಕು. ಯಾಕಂದರೆ ಈ ಕಾರ್ಪೊರೇಷನ್ನಲ್ಲಿ ಇನ್ನಷ್ಟು ಈ ಹಗರಣಗಳು ನಡೆದಿದೆ. ಹೇಳ್ತಾ ಹೋದರೆ ಪ್ರತಿ ವಾರವೂ ಕೂಡ ಪ್ರೆಸ್ ಮೀಟ್ ಮಾಡಬೇಕಾಗತ್ತನೋ ಗೊತ್ತಿಲ್ಲ. ಅಷ್ಟು ನಡೆದಿದೆ, ಅಷ್ಟು ಪ್ರಕರಣಗಳಿದ್ದಾವೆ. ನಿಮ್ಮ ಸಹಕಾರದಿಂದ ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಹೊರಗಡೆ ತರುವಂಥ ಪ್ರಯತ್ನ ಮಾಡುತ್ತೆ. ತಮ್ಮ ಸಹಕಾರ ಬೇಕು. ಮತ್ತು ತಮ್ಮ ಮುಖಾಂತರ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡುವಂಥದ್ದು ಕೂಡ ಏನಂತ ಹೇಳಿದ್ರೆ, ಈ ರೀತಿ ಯಾವುದೇ ಭ್ರಷ್ಟಾಚಾರ ವಿಚಾರಗಳು ತಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ನಮ್ಮ ಸಂಸ್ಥೆ ಗಮನಕ್ಕೆ ಬನ್ನಿ. ಅಧಿಕೃತವಾದಂಥದ್ದು ದಾಖಲೆಗಳ ಸಮೇತ ನೀವು ಬನ್ನಿ. ನಾವು ಇದನ್ನು ತಾರ್ಕಿಕ ಅಂತ್ಯ ಮುಟ್ಟಿಸೋವರೆಗೂ ಇದನ್ನು ನಾವು ತಗೊಂಡೋಗ್ತೀವಿ, ಕೊನೆ ಮುಟ್ಟಿಸ್ತೀವಿ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಗರಪಾಲಿಕೆ ಮೇಯರ್ ಪ್ರಭಾವತಿ, ಈ ಆರೋಪ ಪಾಲಿಕೆಗೆ ಕಳಂಕ ತಂದಿದೆ, ಈ ಬಗ್ಗೆ ತನಿಖೆಯಾಗಬೇಕು, ತನಿಖೆ ನಡೆಸಲು ಲೋಕಾಯುಕ್ತಕ್ಕೆ ಪತ್ರ ಬರೆಯುವುದಾಗಿ ಹೇಳಿದರು. ಇದು ತನಿಖೆ ಆಗಬೇಕು ಅನ್ನೋದು ನನ್ನ ಇಷ್ಟನೇ. ಯಾಕೆ ಅಂದರೆ ಇದು ತುಂಬ ಹಗರಣ ಆಗಿದೆ. ಈ ಆಟೋ ಟಿಪ್ಪರ್ ಏನು 93 ಆಟೋ ಟಿಪ್ಪರ್ ಏನು ತೊಗೊಂಬಂದರು, ಅದರಲ್ಲಿ ತುಂಬ ಹಗರಣ ಆಗಿದೆ ಅನ್ನೋ ನಾನು ಕೇಳ್ಪಟ್ಟಿದ್ದೀನಿ. ಇದಕ್ಕೆ ಲೋಕಾಯುಕ್ತರು ತನಿಖೆ ಆಗಲಿ ಅಂತಲೇ ನನ್ನ ಇಷ್ಟ. ಯಾಕೆ ಅಂದರೆ ಇಲ್ಲಿ ನಗರಪಾಲಿಕೆಯಲ್ಲಿ ಸುಮಾರು ಜನ ಅಧಿಕಾರಿಗಳು ಇದ್ದಾರೆ, ಸುಮಾರು ಜನ ಕೆಲಸಗಾರಿದ್ದಾರೆ. ಯಾರು ನಮ್ಮ ನಾವು ಆಡಳಿತ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವಿರ್ತೀವಿ, ಅವ್ರ ಅಧಿಕಾರಿಗಳು ನಮ್ಮ ಮಾತು ಕೇಳಿ ಯಾವುದು ಕೆಲಸ ಮಾಡಲ್ಲ, ಅವ್ರದ್ದೇ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಾನು ಈಗಾಗಲೇ ನನ್ನ ಲೋಕಾಯುಕ್ತರಿಗೆ ನಾನು ಲೆಟ್ರ್ ಹಾಕಬೇಕು, ಪತ್ರ ಬರೀಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಬಂದಿದ್ದೀರಾ, ನಿಮ್ಮ ಮೂಲಕನೇ ಲೋಕಾಯುಕ್ತರ ತನಿಖೆಗೆ ಆಗಲಿ ಅನ್ನೋ ಆದೇಶನ ನಾನು ಹೇಳ್ತಾ ಇದ್ದೀನಿ. ಇನ್ನು ಉಪಮೇಯರ್ ಟಿ ಕೆ ನರಸಿಂಹಮೂರ್ತಿ ಮಾತನಾಡಿ, ಭ್ರಷ್ಟಾಚಾರ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ವಿಭಾಗದಿಂದ ವರದಿ ಕೇಳಲಾಗಿದೆ. ವರದಿ ಆಧರಿಸಿ ಲೋಪವಿದ್ದರೆ ತನಿಖೆ ಆಗಬೇಕು ಎಂದರು. ಏನಿವತ್ತು ತುಮಕೂರಿನ ಮಹಾನಗರ ಪಾಲಿಕೆ ಒಳಗೆ ಒಂದು ಆಟೋ ಟಿಪ್ಪರ್ ಒಂದು ಭ್ರಷ್ಟಾಚಾರದ ಬಗ್ಗೆ ನಿನ್ನೆ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಆ ವರದಿ ಪ್ರಕಾರ ಯಾವ ರೀತಿಗೆ ತಪ್ಪಿಸತ್ರು ಯಾರೇ ಆಗಿರಲಿ, ಇದೊಂದು ಲೋಕಾಯುಕ್ತ ತನಿಖೆ ಆಗಲಿ ಮತ್ತು ಯಾವುದೇ ಒಂದು ತನಿಖೆ ಆಗಲಿ ಅಂತ ನಾನು ಡಿಪ್ಟಿ ಮೇಯರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಟಿಪ್ಪರು ಮತ್ತು ಆಟೋ ಏನೇ ಪತ್ರಿಕೆ ಬಂದಿದ್ದಿರ್ತಕ್ಕಂಥದ್ದು ತನಿಖೆಗಳಲ್ಲಿ ನಾವು ಮತ್ತು ಮೇಯರ್ ಇಬ್ಬರೂ ಎಲ್ಲ ಅಧಿಕಾರಿ ಕರೆದು ಇದೇನೈತೋ ಅದೆಲ್ಲ ಫೈಲ್ಗಳು ತಗೊಂಬರ್ರಿ ಅಂತ ಹೇಳಿದ್ದೀವಿ. ಯಾರೇ ತಪ್ಪಿಸಾದರೂ ಇದ್ರ ಬಗ್ಗೆ ತನಿಖೆ ಆಗಲಿ. ತುಮಕೂರು ನಗರಪಾಲಿಕೆ ಇದೊಂದು ಇವತ್ತೇನೇ ಪತ್ರಿಕೆ ಬಂದಿರೋದು ಒಂದು ಕೆಟ್ಟ ಒಂದು ಸಂದೇಶ. ಹಾಗಾಗಿ ಆ ಕೆಟ್ಟ ಸಂದೇಶ ಹೋಗ್ಬೇಕಂತ ತನಿಖೆ ಆಗಬೇಕು ಅಂತ ನಾವು ಮತ್ತೆ ಮೇಯರ್ ಇಬ್ಬರು ಸೇರಿ ನಾವು ಲೋಕಾಯುಕ್ತ ಬರ್ತೀವಿ. ಇನ್ನು ಪಾಲಿಕೆ ವಿರೋಧ ಪಕ್ಷದ ನಾಯಕ ವಿಷ್ಣುವರ್ಧನ್ ಕೂಡ ಪ್ರಕರಣದ ತನಿಖೆ ಆಗ್ರಹಿಸಿದರು. ಏನು ಒಂದು ಮಹಾನಗರ ಪಾಲಿಕೆಗೆ ಸಾರ್ವಜನಿಕ ವಲಯದಲ್ಲಿ ಕೆಟ್ಟ ಅಭಿಪ್ರಾಯ ಬರೆದಂಗೆ ಒಂದು ಒಳ್ಳೆಯ ರೀತಿ ಉತ್ತಮವಾದ ಕೆಲಸ ಆಗಬೇಕು. ಇದಕ್ಕೂ ಕೂಡ ಇವತ್ತು ಏನು ಕಳೆದ ಸಲ ಆಟೋ ಟಿಪ್ಪರ್ಗೆ ಡೀಸೆಲ್ ಇತ್ತು, ಇಲ್ಲಿ ಪೆಟ್ರೋಲ್ ಮೆನ್ಷನ್ ಆಗಿದೆ. ನಾವು ಕೂಡ ಇದನ್ನು ಕೇಳ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಕೂಡ ಆಗ್ರಹಿಸ್ತಾ ಯಾವುದೇ ಒಂದು ಪಾರಮರ್ಶಕತೆಯಿಂದ ಇಲ್ಲಿ ಮಹಾನಗರ ಪಾಲಿಕೆ ಒಂದು ಆಡಳಿತ ನಡೀಬೇಕು. ಆ ಉದ್ದೇಶದಿಂದ ಒಂದು ತನಿಖೆ ಆಗಲಿ ಅಂತ ಕೂಡ ನಾನು ಕೂಡ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ಆಗ್ರಹಿಸ್ತಾ ಇದ್ದೀನಿ. ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ಶ್ರೀನಿವಾಸ್, ಸಾರ್ವಜನಿಕರ ತೆರಿಗೆ ಹಣದಿಂದ ಟಿಪ್ಪರ್ ಖರೀದಿ ಮಾಡಲಾಗಿದೆ, ಈ ಹಣ ದುರುಪಯೋಗ ಆಗಬಾರದು, ತನಿಖೆ ಆಗಲಿ ಎಂದರು. ಇದಕ್ಕೆ ನಾವು ಮೇಯರು ಮತ್ತು ಉಪಮೇಯರು ಮತ್ತು ಕಮಿಟಿ ಏನು ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಇದ್ದೀವಿ ಎಲ್ಲ ಸೇರಿಕೊಂಡು ಮತ್ತು ಏನು ವರದಿ ಕೇಳಿದ್ದೀವಿ, ಏನಾಗಿದೆ ಟೆಂಡ್ರಲ್ಲಿ ಏನಾಗಿದೆ, ಏನು ಲೋಪದೋಷ ಆಗಿದೆ, ಅದನ್ನು ಕೂಲಂಕುಷವಾಗಿ ಅದನ್ನು ಮಾಹಿತಿ ಇಲ್ಲದಲ್ಲೇ ಮಾತಾಡಬಾರ್ದು ಅಂತೇಳಿ ವರದಿ ಕೇಳಿದ್ದೀವಿ.
ನಮ್ಮ ಎಲ್ಲ ಇಂಜಿನಿಯರ್ ಸೆಕ್ಷನ್ನಿಂದ ಮತ್ತು ಕೆಳಗಿಂದ ಮೇಲ್ವರ್ಗದವರೆಗೂ ಎಲ್ಲರಿಂದ ಮಾಹಿತಿ ಕೇಳಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ವರದಿ ಕೇಳಿದಾರಂತೆ, ಅದು ಸಹ ನನಗೆ ಗಮನಕ್ಕೆ ಬಂದಿದೆ. ಹಾಗೆ ಇದೇನೇ ಟೆಂಡ್ರು ಮಾಡದಿದ್ರು ಡಿ ಎಮ್ ಎಯಿಂದ ಮಾಡಿರ್ತಾರೆ, ಅಲ್ಲೂ ಸಹ ಏನಾಗಿದೆ ಮತ್ತು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಅಂಥದ್ದೇನಾದರೂ ಲೋಪದೋಷ ಕಂಡಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಂಥ ವಿಚಾರ ಇಲ್ಲ. ಯಾಕಂದರೆ ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡಲ್ಲಿ ನಾವಿವತ್ತು ಈ ವೆಹಿಕಲನ್ನು ಸಾರ್ವಜನಿಕರಿಗೋಸ್ಕರ ತರಿಸಿರ್ತೀವಿ. ಯಾವುದೇ ಕಾರಣಕ್ಕೂ ಹಗರಣ ಆಗಲಿಕ್ಕಾಗಲಿ ಅನ್ಯಾಯಕ್ಕಾಗಲಿಕ್ಕಾಗಲಿ ನಾವಂತೂ ಬಿಡೋದಿಲ್ಲ ಅಂತ ಹೇಳಿ ನಿಮ್ಮ ವಾಹಿನಿ ಮುಖಾಂತರ ತಿಳಿಸ್ತೇನೆ. ಇನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷೆ ವೀಣಾ ಮನೋಹರ್ ಗೌಡ ಕೂಡ ಆರೋಪದ ತನಿಖೆ ಆಗಬೇಕು ಎಂದು ಹೇಳಿದರು. ನಮಗೆ ಏನು ಅಂದರೆ ಬೇಜಾರು. ನಮ್ಮ ಮಹಾನಗರ ಪಾಲಿಕೆಯಿಂದ ಸಾರ್ವಜನಿಕರ ದುಡ್ಡು ತುಂಬ ವೇಸ್ಟ್ ಆಗಿದೆ, ಪೋಲಾಗಿದೆ, ಅದೇ ನಮಗೆ ಬೇಜಾರು. ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ದರು, ಏನು ಆಟೋ ಟಿಪ್ಪರ್ದು ಹವ್ಯವರ್ ಆಗಿದೆಯೋ ಅವ್ರ ಬಗ್ಗೆ ತನಿಖೆ ನಡೆಸಲಿ ಅಂತಲೇ ನನ್ನ ಅಭಿಪ್ರಾಯ. ಪಾಲಿಕೆ ಸದಸ್ಯ ಸಿಎನ್ ರಮೇಶ್ ರವರು ಇಂತಹ ಅವ್ಯವಹಾರಕ್ಕೆ ಅವಕಾಶ ಆಗಬಾರದು, ಸಮಗ್ರ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು. ಸಾಮಾನ್ಯ ಈಗ ಟೆಂಡರ್ ಯಾವುದೇ ರೋಡ್ ಆಗಲಿ ಚರಂಡಿ ಆಗಲಿ ಎಲ್ಲ ರೋಡ್ ಅದೆಲ್ಲ ಟೆಂಡರ್ ಮುಖಾಂತರನೇ ಆಗುತ್ತೆ, ಈ ಥರ ಹಂಗೆ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ನಾವು ಅದ ಕಡೆ ಹೆಚ್ಚಿಗೆ ಗಮನವೂ ಮಾಡಲಿಲ್ಲ. ನಾವು ಡೆಪ್ತ್ಗೆ ಹೋಗಿಲ್ಲ, ನಾನು ಯಾಕೆಂದ್ರೆ ಹೇಳಬೇಕು, ಗೊತ್ತಾಗಿದ್ರೆ ಹೋಗಿದ್ರೆ ಗೊತ್ತಾಗೋದೇನು, ನಾವು ಆ ಡೆಪ್ತ್ಗೆ ಹೋಗಿರಲಿಲ್ಲ. ಮಾಮೂಲಿ ಪ್ರೊಸೆಸ್ ಎಲ್ಲ ಹಾಗೆಲ್ಲ ಆಗಲ್ಲ ಅನ್ನೋ ಭರವಸೆ ಮೇಲೆ ನಾವು ಕೊಟ್ಟಿದ್ವಿ. ಆಮೇಲೆ ಅಲ್ಲಲ್ಲೇ ಸುಮ್ಮನೆ ಸುದ್ದಿ ಕೇಳಿ ಬರ್ತಿತ್ತು ಕಿವಿಗೆ, ಬಟ್ ಅದು ಈಗ ಪೇಪರ್ಲೂ ಬಂದಿರೋದ್ರಿಂದ ತನಿಖೆ ಆಗಲಿ, ಅದು ಏನು ಯಾರು ತಪ್ಪಿಸ್ತಿರಲಿ ಏನೇ ಇರಲಿ ಅದು ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಅದರಲ್ಲಿ. ಇನ್ನು ಖರೀದಿಸಿರುವ 93 ಟಿಪ್ಪರ್ಗಳನ್ನು ವಾರ್ಡ್ಗಳಿಗೆ ಹಂಚಿಕೆ ಮಾಡಿದ್ದು ಕಸ ಸಂಗ್ರಹಕ್ಕೆ ಬಳಸಲಾಗುತ್ತಿದೆ. ಆದರೆ ಖರೀದಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಪಾಲಿಕೆ ಆಡಳಿತವನ್ನು ಮುಜುಗರಕ್ಕೆ ಸಿಲುಕಿಸಿದೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು.